ಕಾರ್ಯಾಚರಣೆ ವೀಕ್ಷಕರೆ, ಇವತ್ತಿನ ಒಂದು ವಿಶೇಷ ಸಂದರ್ಶನ ಕಾಂಗ್ರೆಸ್ನ ಹಿರಿಯ ವಕ್ತಾರರಾದ ಮುಖ್ಯ ವಕ್ತಾರರಾದಂತಹ ಎಂ ಲಕ್ಷ್ಮಣ ಅವರ ಜೊತೆ. ಸರ್, ಇವತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್ ನಿಮ್ಗೆ. ದೀಪಾವಳಿ ಹಬ್ಬದ ಶುಭಾಶಯಗಳು ಸಮಸ್ತ ಜನರಿಗೆ. ದೀಪಾವಳಿ ಹಬ್ಬದ ಶುಭಾಶಯಗಳು. ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅತ್ಯುತ್ತಮ ಕೆಲಸ ಮಾಡ್ತಾ ಇದೆ. ಇದುವರೆಗೂ ನಾವು ಹೇಳ್ತಾ ಇದ್ದೋ ವಿರೋಧ ಪಕ್ಷದ ಅದ ನಾಯಕನ ಸ್ಥಾನ ಇಲ್ಲ ಮತ್ತು ಬಿಜೆಪಿಗೆ ಅಧ್ಯಕ್ಷ ಸ್ಥಾನ ಇಲ್ಲ ಅಂತ ಹೇಳಿ ನಾವೆಲ್ಲ ಟೀಕೆ ಮಾಡ್ತೇವೆ. ಇವತ್ತು ಬಿಜೆಪಿ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಘೋಷಣೆ ಮಾಡಿ ದೀಪಾವಳಿ ಗಿಫ್ಟ್ ಕೊಟ್ಟಿದೆ ಅಂತ ಅನಿಸ್ತಾ ಇದೆ. ನಿಮ್ಮ ಇವರ ಆಯ್ಕೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಸರ್? ನಾವು ಕಾಂಗ್ರೆಸ್ನವರು ಬಿಜೆಪಿಯವರ ಅಧ್ಯಕ್ಷ ಬಗ್ಗೆ ನಾವು ಮಾತಾಡಲ್ಲ. ಯಾಕಂದ್ರೆ ಆಲ್ರೆಡಿ ಅಧಿಕೃತ ಅಧ್ಯಕ್ಷ ಇದ್ರು ನಮ್ಮ ಇವರು ನಳಿನ್ ಕುಮಾರ್ ಕಟೀಲ್ ಆಗಿದ್ರು. ವಿರೋಧ ಪಕ್ಷ ನಾಯಕರು ಇಲ್ಲ. ಕಳೆದ 6 ತಿಂಗಳಿಂದ ವಿರೋಧ ಪಕ್ಷ ನಾಯಕರು ಇಲ್ದೇನೆ ವಿರೋಧ ಪಕ್ಷ ಯಾವ್ದಾದ್ರು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಇಟ್ ಈಸ್ ದ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಕಂಟ್ರಿ. ಅದನ್ನ ನಾವು ಕೇಳ್ತಾ ಇದ್ವಿ. ಇವ್ರು ಟೋಟಲಿ ವಿರೋಧ ಪಕ್ಷನೇ ಇಲ್ದೇನೆ ಇವ್ರು ಬಾಯಿ ಬಂದಾಗ ಯಾರು ಬೇಕು ಎಲ್ಲರೂ ಮಾತಾಡ್ತಾವ್ರೆ ಅನ್ನುವಂಥದ್ದು. ಬಾಯಿ ಬಂದಾಗೆಲ್ಲ ಮಾತಾಡ್ಬಿಟ್ಟು ಮಾತಾಡೋದು ಕೆಲಸವನ್ನ ಏನ್ ಮಾಡ್ತಾ ಇದ್ರು. ಒಂದ್ ನಿಮಿಷ ಏನಪ್ಪ, 3 ದಿವಸಕ್ಕೊಂದ್ಸರಿ ಬರ್ತಾ ಇದ್ದೀರಿ ನಾನೇ ಪಾಪ ಅಮ್ಮನಿಗೆ ಬರ್ಬೇಕಲ್ವ? ಹಾ ಸರ್. ಸರ್, ವಿಜಯೇಂದ್ರ ಅವರ ಆಯ್ಕೆ ಬಗ್ಗೆ ಹೇಳ್ತಾ ಇದ್ರಿ. ವಿಜಯೇಂದ್ರ ಅವರ ಆಯ್ಕೆ ವಿಚಾರದಲ್ಲಿ ನಮ್ದು ಯಾವತ್ತು ತಕರಾರು ಇಲ್ಲ. ಯಾಕಂದ್ರೆ ಅವ್ರ ಪಕ್ಷ ಅವ್ರು ಯಾರನ್ನ ಬೇಕಾದ್ರೆ ಆಯ್ಕೆ ಮಾಡಬಹುದು. ನಾವು 2-3 ಪ್ರಶ್ನೆಗಳನ್ನ ಎತ್ತಿರುವಂತದ್ದು ಏನು ಅಂದ್ರೆ, ಮೋಸ್ಟ್ ಸೀನಿಯರ್ ಪೀಪಲ್ ಪಕ್ಷ ಕಟ್ಟಿದಂತದ್ದು ಸಾಕಷ್ಟು ಜನ ಕ್ಯೂ ನಲ್ಲಿದ್ರು. ಇವರು ಈಗ ಈಸ್ ಮೋಸ್ಟ್ ಜೂನಿಯರ್ ಮೋಸ್ಟ್ ಕಾರ್ಯಕರ್ತ. ಫಸ್ಟ್ ಟೈಮ್ ಅಲ್ಲಿ MLA ಆಗಿ 6 ತಿಂಗಳಾಗಿಲ್ಲ. ಯಡಿಯೂರಪ್ಪ ಅವರ ಪುತ್ರ ಅನ್ನುವಂಥದ್ದು ಒಂದೇ ಉದ್ದೇಶಕ್ಕೋಸ್ಕರ ಇವ್ರನ್ನ ಆಯ್ಕೆ ಮಾಡಿದಾರ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ಇಡೀ ದೇಶಾದ್ಯಂತ ರಾಜಕೀಯ ಭಾಷಣಗಳು ಏನು ಮಾಡ್ತಾ ಇದ್ದಾರೆ ನಮ್ಮ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬಗ್ಗೆ, ಕುಟುಂಬ ರಾಜಕಾರಣ, ರಾಜಕಾರಣ ಅಂತ ಊರೆಲ್ಲ ಹೇಳ್ಕೊಂಬತ್ತಿದ್ದವರು. ಇವ್ರ ಪರಿವಾರ ರಾಜಕಾರಣ ಬಿಜೆಪಿನಲ್ಲಿ ಜಾಸ್ತಿ ಇದೆಯಲ್ಲ ಕಾಂಗ್ರೆಸ್ ದೇಶಾದ್ಯಂತ ಬಹಳ ಪ್ರಮುಖವಾದ ಲೀಡರ್ಸ್ಗಳು, ಅವ್ರ ಮಕ್ಕಳುಗಳು, MP ಆಗಿರೋದು, ಮಂತ್ರಿಗಳಾಗಿರೋದು, MLA ಆಗಿರುವಂತ ಒಟ್ಟು 24 ಜನ ಇದ್ದಾರೆ. 24 ಬಹಳ ಪ್ರಮುಖವಾದ ಮುಖಂಡಗಳ ಮಕ್ಕಳುಗಳೇ ಬಿಜೆಪಿ ಮೇಲೆ ಅಧಿಕಾರ ನಡೆಸ್ತಾರೆ ಅಂತ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಕರ್ನಾಟಕದಲ್ಲಿ ನೀವು ತಗೊಂಡ್ವಿ, ಯಡಿಯೂರಪ್ಪನ ಇಬ್ರು ಮಕ್ಕಳು ಇದ್ದಾರೆ, ಒಬ್ಬ MP ಇದಾರೆ, ಇಬ್ರು MLA ಇದಾರೆ, ಪ್ಲಸ್ ಇವಾಗ ಬಿಜೆಪಿ ಪ್ರೆಸಿಡೆಂಟ್ ಕೂಡ ಆಯ್ತು. ಅವ್ರನ್ನ ಅವ್ರನ್ನೆಲ್ಲ ಹೊರತುಪಡಿಸಿ ಕ್ಯೂನಲ್ಲಿ ಇದ್ದವ್ರನ್ನ ಪಕ್ಷಕ್ಕೋಸ್ಕರ ದುಡ್ಡಿರುವಂತದನ್ನ ಬಿಟ್ಟು ಇವ್ರನ್ನ ಮಾಡಿರುವಂತ ಏಕೈಕ ಉದ್ದೇಶ ಏನು ಅಂತ ಅಂದ್ರೆ, ಏನ್ ಲಿಂಗಾಯತರು ಮತದಾರರು ಬಿಜೆಪಿ ಬಿಟ್ಟು ದೂರ ಹೋಗ್ತಾರೆ, ಕಾಂಗ್ರೆಸ್ ಕಡೆ ಅಟ್ಟಾಗ್ತಾ ಇದಾರಲ್ಲ, ಇವ್ರನ್ನ ತಗೊಂಬಂದ್ರೆ ಅವ್ರ ಹೋಗುವಂತದ್ದು ನಿಲ್ಬಹುದು ಅನ್ನುವಂಥದ್ದು ಉದ್ದೇಶ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ನೆರವೇರಲ್ಲ. ಆದ್ರೆ ಅದ್ರಲ್ಲಿ ಸಕ್ಸಸ್ ಆಗ್ತಾರ ಅಂತ ಯಾವ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಯಾಕಂದ್ರೆ 10-12 ಜನ ಪ್ರಮುಖವಾದ ಲಿಂಗಾಯತಗಳನ್ನ ತುಳಿದ್ಬಿಟ್ರಿ ಇವರು. ಉದಾಹರಣೆಗೆ ಜಗದೀಶ್ ಶೆಟ್ಟರ್ನ ಓಡಿಸ್ಬಿಟ್ರು, ಲಕ್ಷ್ಮಣ ಸವದಿ ಅವ್ರನ್ನ ಓಡಿಸ್ಬಿಟ್ರು, ವಿ ಸೋಮಣ್ಣ ಅವ್ರನ್ನ ಸಂಪೂರ್ಣವಾಗಿ ತುಳಿದಾಕ್ಬಿಟ್ರು, ಮುರಳಿ ಶಿರಾಣಿ ಅವ್ರನ್ನ ಸೋಲ್ಸಿದ್ರು, ಸಿ ಪಾಟೀಲ್ ಅವ್ರನ್ನ ಸೋಲ್ಸಿದ್ರು, ಬಿಸಿ ಪಾಟೀಲ್ ಅವ್ರನ್ನ ಸೋಲ್ಸಿದ್ರು. ಇದಕ್ಕೆಲ್ಲ ಅವ್ರು ಉತ್ತರ ಕೊಡ್ಬೇಕಲ್ಲ. ಇವರೆಲ್ಲ ಲಿಂಗಾಯತ ಮುಖಂಡಗಳಲ್ವಾ? ಆಮೇಲೆ ಒಕ್ಕಲಿಗೆ ಪ್ರಮುಖವಾದ ಲೀಡರ್ಸ್ ಪಕ್ಷ ಕಟ್ಟಿ ಇಲ್ಲಿ ಈ ಲೆವೆಲ್ ತಂದಿರುವಂತ ಸದಾನಂದ ಗೌಡ ರಾಜಕೀಯ ಘೋಷಣೆ, ನಿವೃತ್ತಿ ಘೋಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸುಮಾರು 14-15 ಜನಕ್ಕೆ ಟಿಕೆಟ್ ಇಲ್ಲ ಅಂತಾರೆ. ಹಿಂದಿನ ವರ್ಗದ ಪ್ರಮುಖವಾದ ನಾಯಕರಾಗಿದ್ದಂತ ಈಶ್ವರಪ್ಪ ಸಂಪೂರ್ಣ ತುಳಿದ್ಬಿಟ್ರು. ಮಗನಿಗೂ ಏನು ಕೊಡ್ಲಿಲ್ಲ, ಇವ್ರಿಗೂ ಏನು ಕೊಡ್ಲಿಲ್ಲ. ಸೀಟಿನಲ್ಲಿ ಯಾವ ಪೋಸ್ಟ್ ಇಲ್ಲ ಮಾಡಕ್ ಕೊಟ್ರು, ಮಂತ್ರಿಯಿಂದ ತೆಗೆದು ಜನರಲ್ ಸೆಕ್ರೆಟರಿ ಕಂಟಿನ್ಯೂ ಮಾಡ್ರು, ಅದೇ ತಮಿಳ್ನಾಡು ಉಸ್ತುವಾರಿ ಕೊಟ್ರು, ಅದ್ಯಾವ್ದು MP ಉಸ್ತುವಾರಿ ಕೊಟ್ರು, ಎಲ್ಲಾ ಕಿತ್ತಾಕ್ಬಿಟ್ರು. ಈಗ ಈಗ MPನೂ ಇಲ್ಲ, ಏನಿಲ್ಲ, ಸಾಮಾನ್ಯ ಕಾರ್ಯಕರ್ತ ಅಂತ ಗ್ರೋ ಅಂತ ಅವ್ರ ಪಪ್ಪ ಸಿಕ್ಕಿರೋದು ಇವರು ಸಾಮಾನ್ಯ. ಈಗ ಮುಖ್ಯವಾಗಿ ಸರ್, ಈಗ ಇವರು ಸದಾನಂದ ಗೌಡರ ಬಗ್ಗೆ ಹೇಳ್ತಾ ಇದ್ರೆ, ಅವರು ಇವತ್ತು ಈಗ ನಿಮ್ ಜೊತೆ ಮಾತಾಡಕ್ ಮುಂಚೆ ಆಗಿದ್ದ ಅವರು ನೇರ ಪ್ರಸಾರದಲ್ಲಿ ಮಾತಾಡ ನೋಡ್ತಾ ಇದ್ದೆ ಅವ್ರನ್ನ. ಅವ್ರು ಹೇಳಿದ್ರು, ನಾನೇ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಕ್ಕೆ ಅಂತ ಹೇಳಿದ್ರು, ಅದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಯಡಿಯೂರಪ್ಪ ಅದನ್ನ ಇಂಡೈರೆಕ್ಟ್ ಆಗಿ ನೋಡಿ, ಜಗದೀಶ್ ಶೆಟ್ಟರ್ ಅವ್ರನ್ನ ಟಿಕೆಟ್ ಕೊಡ್ಲಿಲ್ಲ, ಕರೆದು ನಿಮ್ಗೆ ಟಿಕೆಟ್ ಕೊಡಲ್ಲ ಮನೆ ಕುತ್ತಬೇಕು ಅಂತ ಹೇಳಿದ್ರು. ಲಕ್ಷ್ಮಣ್ ಚೌಕ್ ನಿಮ್ಗೆ ಟಿಕೆಟ್ ಕೊಡಲ್ಲ ಮನೆ ಕುತ್ತಬೇಕು ಅಂತ ಹೇಳಿದ್ರು. ಇದೆಲ್ಲ PM ಸಂತೋಷ್ ಮತ್ತೆ ಅಮಿತ್ ಶಾ, ನರೇಂದ್ರ ಮೋದಿ ಅವರ ಒಂದು ಪ್ರಮುಖವಾದ ಹುನ್ನಾರ. ರಾಜ್ಯದಲ್ಲಿ ಯಾವ ಕಾರಣಕ್ಕೂ ಬಿಜೆಪಿ ಪಕ್ಷ ಲಿಂಗಾಯತರ ಕಂಟ್ರೋಲ್ ಅಲ್ಲಿ ಇರಬಾರ್ದು, ಲಿಂಗಾಯತ ಕ್ಲಚ್ ಅಲ್ಲಿ ಇರಬಾರ್ದು ಅಂತ ಉದ್ದೇಶದಿಂದ ಇವ್ರನ್ನೆಲ್ಲ ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಈಗ ಅನಿವಾರ್ಯತೆ 2024 MP ಚುನಾವಣೆ ಬರ್ತಾ ಇರೋದ್ರೆ ಲಿಂಗಾಯತ ಸಂಪೂರ್ಣವಾಗಿ ಹೊರಗಡೆ ಹೋಗ್ಬಿಡ್ತಾರೋ,
ಏನೋ ಅನ್ನುವಂಥದ್ದು ಭಯದಿಂದ ಒಂದು 6 ತಿಂಗಳ ಕಾಲ ಮಾತ್ರ ವಿಜಯೇಂದ್ರನ್ ಕೊಡುವಂತ ಕೆಲಸವನ್ನ ಮಾಡಿದಾರೆ. ಅದು ಅವ್ರಿಗೂ ಗೊತ್ತು, ಅವ್ರ ಅಪ್ಪನಿಗೂ ಗೊತ್ತು. ನಿಮ್ ಹೇಳಿಕೆನ ಪುಷ್ಟೀಕರಿಸೋದು ಹಾಗೇನೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಹುಬ್ಳಿಯಲ್ಲಿ ಮಾತಾಡಿದಾರೆ, ಇದಕ್ಕೆ ಬರೀ 3 ವರ್ಷ ಅಷ್ಟೇ ಅಂತ ಹೇಳಿದ್ರೆ ಅವ್ರಿಗೆ ಟರ್ಮ್ ಅಂದ್ರೆ ನೀವು 3 ವರ್ಷ ಅಂದ್ರೆ ಆಗ್ತದ ಅಂತ ಹೇಳ್ತಾ ಇದೀರಾ? ಅವರು 3 ವರ್ಷ ಅಂತ ಸುಮ್ನೆ ಹೇಳ್ತಾವ್ರ ಅಷ್ಟೇ. 3 ವರ್ಷ ಅಂದ್ರೆ ನೆಕ್ಸ್ಟ್ 2028 ಇರಿಲ್ಲ ಅಂತ ಇಲ್ಲ ಅಂತಾನೆ ಅರ್ಥ. ಅದು 3 ವರ್ಷ ಅಂದ್ರೆ ಈ ನೆಕ್ಸ್ಟ್ ಅಸೆಂಬ್ಲಿ ಚುನಾವಣೆ ಬರ್ತಾ ಇರೋ ಅಂತ 2028 ಕಲ್ವಟ. ಹೌದು ಹೌದು ಹೌದು. 3 ವರ್ಷ ಆದ್ರೆ ಇವ್ರು ಬರೀ ಪಾರ್ಲಿಮೆಂಟ್ ಗೋಸ್ಕರ ಅಪಾಯಿಂಟ್ ಮಾಡಿದೀವಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾರಲ್ಲ. ಪಾರ್ಲಿಮೆಂಟ್ ಆದ್ಮೇಲೆ ನಂಬರ್ ಆಫ್ ಸೀಟ್ಸ್ ಅವ್ರೇನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಬರ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಇವ್ರನ್ನ ಬಿಟ್ಟು ಹೋಗೋ ತರ ಮಾಡಕ್ ಕೊಡ್ತಾರೆ. ಆ ತರ ಇಂಪ್ರೆ ಕೊಟ್ಬಿಡ್ತಾರೆ ಅವ್ರಿಗೆ. ನೀವ್ ಹೇಳಿದ ಒಂದು ಹೇಳಿಕೆ ಹಿಂದೆ ಕೊಟ್ಟ ಹೇಳಿಕೆಯನ್ನು ನಾನು ನೋಡಿದ್ರೆ, ಈಗ ನೀವು ಈಗಲೇ ಹೇಳಿದ ಮಾತೇನಂತಂದ್ರೆ ಇವ್ರು ಗೊತ್ತಿದೆ ಅವ್ರಿಗೆ ವಿಜಯೇಂದ್ರ ಅವ್ರಿಗೆ ಮತ್ತೆ ಅವ್ರ ತಂದೆ ಇವ್ರಿಗೆ ಕೊಟ್ಟಿದೆ. ಯಡಿಯೂರಪ್ಪನವ್ರಿಗೆ ಝೆಡ್ ಕ್ಯಾಟಗರಿ ಕೊಟ್ಟು ಅವ್ರನ್ನ ಒಂದ್ ಕಂಟ್ರೋಲ್ ಇಟ್ಟಿದ್ದಾರೆ. ಇವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ಇಡೀ ಯಡಿಯೂರಪ್ಪ ಫ್ಯಾಮಿಲಿನ ಇಲ್ಲಿ ಬಲಿ ಆಗ್ತಾ ಇದಾರ ಅಂತ. ಇಡೀ ಎಂಟೈರ್ ಯಡಿಯೂರಪ್ಪನ ಫ್ಯಾಮಿಲಿ ಅವ್ರನ್ನ ಪೂರ್ತಿ ಪ್ರಮಾಣದಲ್ಲಿ ಬಲಿ ಆಗೋಗಿದೆ. ವಿಜಯೇಂದ್ರ ಒಬ್ಬನ ಬಲಿ ಹಾಕಿದ್ರೆ ಅದು ಸಂಪೂರ್ಣವಾಗಿ ಪುರುಷಪಟ್ಟಂಗಾಗತ್ತೆ. ಅದನ್ನ ಬಲಿಕ ಬಕ್ರ ಮಾಡಿ ಜೂನ್ ಹೊರಗಡೆ ಅವನು ಬಲಿಕ ಬಲಿ ಹಾಕೊಂಡ್ರೆ ಲೋಕಸಭಾ ಚುನಾವಣೆ ಸೋಲನ್ನ ವಿಜಯೇಂದ್ರ ತಲೆ ಕಟ್ಟಬೇಕು ಅಂತ ನಮ್ಗೆ ಕಟ್ತಾರೆ. ಅವ್ರಿಗೆ ನೋಡಿ ಸ್ವಾಮಿ, ನಮ್ಗೆ ಇರುವಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಅವ್ರದ್ದೇ ಆದಂತ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡಿರುವಂತ ಪ್ರಕಾರ ರಾಜ್ಯದಲ್ಲಿ ಬಿಜೆಪಿ ಈ ಬಾರಿ 2 ಸೀಟ್ ಮೇಲೆ ಗೆಲ್ಲಲ್ಲ ಅಂತ. ಸೊ ಅದಕ್ಕೆ ಏನಾದ್ರು ಮಾಡಿ ವಿಜಯನ್ ತಗೊಂಬ ವಿಜಯೇಂದ್ರ ತಗೊಂಬಂದ್ರೆ ವಿಜಯೇಂದ್ರ ಬಂದ ತಕ್ಷಣ ಏನ್ ಮಂತ್ರ ಆಗ್ತಾರ ಸ್ವಾಮಿ? ಎಲ್ಲ ಅದೇ ನಾಯಕರು ಇದ್ರು, ವಿಜಯೇಂದ್ರ ಇದ್ರು, ಯಡಿಯೂರಪ್ಪ ಇದ್ರು, ಎಲ್ಲರೂ ಇದ್ರು. ಅವಾಗ ಆಚೆ ಜನ ಆಚೆ ಬರ್ತಾರ, ಅವರೇ ಎಲ್ಲಾ ಕಡೆನು ಕ್ಯಾನ್ವಾಸ್ ಮಾಡಿದ್ರು 2023 ಅಸೆಂಬ್ಲಿ ಚುನಾವಣೆಯಲ್ಲಿ. ಅಲ್ಲಿ ಲಿಂಗಾಯತ ಪ್ರಮುಖವಾದ ಮುಖಂಡ ಬಸವರಾಜ ಬೊಮ್ಮಾಯಿ ಅವರೇ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಸ್ವಾಮಿ, ಯಾಕೆ ಬರೀ 66 ಸೀಟ್ ಹಿಡಿತು? ಅದು ಹೋಯ್ತು ಸರ್, ಅದೆಲ್ಲ ನರೇಂದ್ರ ಮೋದಿ ಮುಖ ನೋಡೋದು ಸಾಕು. ಅದ್ರ ನರೇಂದ್ರ ಮೋದಿ ಅವ್ರು ಫೋಟೋ ಇಟ್ಕೊಂಡು ಓಟ್ ಕೇಳ್ತೀವಿ ಅಂತ ಪ್ರತಾಪ್ ಸಿಂಹ ಅವರು ಈ ಭಾಗದ ಸಂಸದರು ಊರಲ್ಲ ಹೇಳ್ಕೊಂಡು ತಿರ್ತಿದ್ರಲ್ಲ. ದೇವರು ದೇವರು ಸರ್, ಫೋಟೋ ಅಲ್ಲ, ದೇವರು ದೇವರು ಅಂತ ಹೇಳಿದ್ರು ನರೇಂದ್ರ ಮೋದಿ ಅವ್ರು, ದೇವರು ಅಂತ ಹೇಳಿದ್ರು. ಆ ದೇವ್ರು ನೋಡ್ಕೊಂಡು ಓಟ್ ಹಾಕಿವಲ್ಲ ಯಾಕೆ 2024 ಅದೇ ಇಡೀ ದೇಶದಲ್ಲಿ ರಿಪೀಟ್ ಆಗುತ್ತೆ, ಕರ್ನಾಟಕದಲ್ಲೇನು ವರ್ಕ್ ಅಲ್ಲ. ಅದಕ್ಕೆ ಇವ್ರು ಏನ್ ಮಾಡವ್ರೆ, ಬಿಜೆಪಿ ಜೆಡಿಎಸ್ ಅವರು ಒಟ್ಟಾಗಿ ಸೇರ್ಕೊಂಡು ದಿನ ಬೆಳಗ್ಗೆ ಎದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ನ ಕಾಂಗ್ರೆಸ್ನ ಬೈಕ್ ಅಂತ ಇರ್ತಾವ್ರೆ. ಸುಳ್ಳು ಭರವಸೆ, ಸುಳ್ಳು ಗ್ಯಾರಂಟಿ, ಯಾವ ಸುಳ್ಳು ಗ್ಯಾರಂಟಿ ಅಂತ ಪ್ರೂವ್ ಮಾಡ್ಬೇಕಲ್ವಾ? ಅಲ್ಲ ನಾವು ಬಿಜೆಪಿ ನಮ್ ಫೋನ್ ತೆಗೆಯಲ್ಲ, ಅವ್ರು ತೆಗೆದ್ರೆ ನಾವು ಕೇಳ್ತೀವಿ. ಅಲ್ಲ ನೀವು ಕಾಂಗ್ರೆಸ್ ನವರು ಘೋಷಣೆ ಮಾಡಿದ್ರೆ ಇದು ಕಾಂಗ್ರೆಸ್ ಅವರು ಘೋಷಣೆ ಮಾಡಿದ್ರೆ ವ್ಯಭಿಚಾರ, ನೀವು ಮಾಡಿದ್ರೆ ಶೃಂಗಾರ ಅಂತ. ಈಗ ಮಧ್ಯಪ್ರದೇಶದಲ್ಲಿ ಏನ್ ನಿಮಿಷ ಚೌಹಾಣ್ ಸಿಂಗ್ ಅವರು ಮೋದಿ ಗ್ಯಾರಂಟಿ ಘೋಷಣೆಗಳೆಲ್ಲ ಮಾಡಾಕ್ಬಿಟ್ರು. ಇಲ್ದೇ ಶಿವರಾಜ್ ಸಿಂಗ್ ಅವರು ಇಲ್ದೇವರೆಲ್ಲ ಇಲ್ದೇ ಇರೋ ಘೋಷಣೆಗಳೆಲ್ಲ ಮಾಡಿ ಆಶ್ವಾಸನೆಗಳ ಕೊಟ್ಟು ಆ ಮಟ್ಟದಲ್ಲಿ ಘೋಷಣೆ ಮಾಡುವಂತದ್ದು ಬೇಕಾಗಿದ್ವಲ್ಲ, ಅವ್ರು ಒಳ್ಳೆ ಕೆಲಸಗಳು ಮಾಡಿದ್ರು. 18 ವರ್ಷದಿಂದ ಚೀಫ್ ಮಿನಿಸ್ಟರ್ ಆಗಿದಾರಲ್ಲ, ಯಾಕೆ ಘೋಷಣೆಗಳು ಆಗಿತ್ತು? ಅವ್ರು ನೋಡ್ಕೊಂಡು ಓಟ್ ಹಾಕುವಂತ ಕೆಲಸವನ್ನು ಮಾಡಬಹುದಾಗಿತ್ತಲ್ಲ. ಎಸ್ ಸರ್, ಒಂದು ಪ್ರಶ್ನೆ ಸರ್. ಈಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಸೋಮಣ್ಣ, ಸಿ ಟಿ ರವಿ, ಅರವಿಂದ ಬೆಲ್ಲದ್ದ, ಬಸವನಗೌಡ ಯತ್ನಾಳ್ ಪಾಟೀಲ್ ದಿನ ಹೇಳಿಕೆಗಳ ಸುರಿಮಳೆ ಕೊಟ್ಟು 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 ಅವ್ರನ್ನ ಅಧಿಕಾರದಿಂದ ಕೆಳಗೆ ತಿಳಿಸಿದ್ರು. ಈಗ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ತಂದಿದ್ದಾರೆ ಅಂದ್ರೆ ಇಲ್ಲಿ ಅವ್ರು ಏನು ಹೋರಾಟ ಮಾಡಿ ಅಧಿಕಾರ ಚೇಂಜ್ ಮಾಡಿದ್ರು, ಈಗ ಮತ್ತೆ ಅವರು ಕೊಟ್ಟಿದ್ದಾರೆ ಅಂತಂದ್ರೆ ಈಗ ಇವರ ಎಲ್ಲರ ಸಹಕಾರ ಸಿಗುತ್ತಾ? ನಾನ್ ಕೋಆಪರೇಷನ್ ಇರಲ್ವಾ? ಯಾವ ಕಾರಣಕ್ಕೂ ಆಗಲೇ ಅಪಸರ ಶುರುವಾಗಿದೆಯಲ್ಲ. ಸಿ ಟಿ ರವಿ ಅವರು ಮಾಧ್ಯಮಗಳಲ್ಲಿ ಏನ್ ಮಾತಾಡಿದ್ದಾರೆ ಗಮನಿಸಿದೀವಲ್ವ? ಅವ್ರಿಗೆ ಹಿಂದುತ್ವ ಹೇಳ್ತಾ ಇದಾರೆ ಅಂದ್ರೆ ಹಿಂದುತ್ವಕ್ಕೆ ವಿರುದ್ಧವಾಗಿರೋರು ಯಡಿಯೂರಪ್ಪ ಮತ್ತೆ ಅವ್ರ ಮಗ ಅಂತ ಹೇಳ್ತಾ ಇದಾರೆ. ಆಮೇಲೆ ಇವರ ಯತ್ನಾಳಿಂದ ಹೊರಗಡೆ ಬಂದಿಲ್ಲ, ಶಾಕ್ ಇಂದ ಹೊರಗಡೆ ಬಂದಿಲ್ಲ. ಅವ್ರು ಇನ್ನ ನನಗೇನಾದ್ರೂ ವಿರೋಧ ಪಕ್ಷ ನಾಯಕ ಸಿಗುತ್ತಾ ಅಂತ ನೋಡ್ತಾವ್ರೆ. ವಿರೋಧ ಪಕ್ಷ ನಾಯಕನ ಇಬ್ಬರು ವಿರೋಧ ಪಕ್ಷ ನಾಯಕ ಮತ್ತೆ ಅಧ್ಯಕ್ಷ ಸ್ಥಾನ ಎರಡನ್ನು ಒಂದೇ ಸಮುದಾಯಕ್ಕೆ ಕೊಡ್ತಾರ? ಎಲ್ಲಿ ಕೊಡಕ್ ಸಾಧ್ಯ? ಕೊಡಲ್ಲ. ಅದಕ್ಕೋಸ್ಕರ ಅವ್ರಿಗೆ ಆಗ್ಲೇ ತೀರ್ಮಾನ ತಗೊಂಡಿರ್ಬೋದು. ನೆಕ್ಸ್ಟ್ ಇನ್ನ ಶುರು ಮಾಡ್ಕೊಂತಾರೆ. ಈಗ ನೋಡಿ, ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬಿಜೆಪಿ ಅವ್ರದ್ದು. ಸಂತೋಷ್ ಅವರು ಸಂತೋಷ ಮಾಡಿದ್ರೆ ಲಾಸ್ಟ್ ಟೈಮ್ ಎಸ್ ಇಲ್ಲಿ ಅಂದ್ರೆ ನೀವ್ ಹೇಳೋದಾದ್ರೆ ಈ ಪೇಶ್ವೆ ಕಂಟ್ರೋಲ್ ಅಂತ ಇವ್ರು ಹೇಳ್ತಿರಲ್ಲ ಕುಮಾರಸ್ವಾಮಿ ಹಿಂದೆ ಅವ್ರ ವಿರುದ್ಧವಾಗಿದ್ದಾಗ ಹೇಳ್ತಿರಲ್ಲ ಪೇಶ್ವೆ ಬ್ರಾಹ್ಮಣರ ಕಂಟ್ರೋಲ್ ಇದೆ ಅಂತೇಳಿ. ಸೊ ಮತ್ತೊಮ್ಮೆ ಸಾಬೀತ ಆಯ್ತಾ ಅಂತ ಇದು ನಾಗ್ಪುರ್ ಕಂಟ್ರೋಲ್ ಇದು ಸಂಪೂರ್ಣವಾಗಿ ಯಡಿಯೂರಪ್ಪನ ಫ್ಯಾಮಿಲಿನ ಸಂಪೂರ್ಣ ಮುಳುಗಿಸ್ಬೇಕು, ಇತ್ಯರ್ಥ ಮಾಡ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಜೂನ್ ನಂತರ ಯಾರು ಯಡಿಯೂರಪ್ಪನ ಫ್ಯಾಮಿಲಿನೂ ಇರಲ್ಲ, ಆ ತರ ಮಾಡಿ ಕಳಿಸ್ತಾರೆ.
ಇವತ್ತು ಪ್ರಜ್ವಲ್ ಗೌಡ ಎಂಪಿ ಜೆಡಿಎಸ್ ನ ಎಂಪಿ ತೊಡೆ ತಟ್ಟಿದ್ದಾರೆ ಕಾಂಗ್ರೆಸ್ಗೆ. ನಾವು ಈಗ ಯಾರು ವಿಜಯೇಂದ್ರ ಅಣ್ಣ ಬಂದಿದ್ದಾರೆ, ನಮ್ಗೆ ಹೊಸ ಅಣ್ಣ ಬಂದಿದ್ದಾರೆ, ನಾವು ಸೋಲಿಸ್ತೀವಿ ನಿಮ್ಮನ್ನ ಅಂತ ಹೇಳಿ. ಅಯ್ಯೋ ವಿಜಯ್ ಸೇಮ್ ವಿಜಯೇಂದ್ರ ಅವರೇ ಲಾಸ್ಟ್ 2023 ಚುನಾವಣೆಯಲ್ಲಿ ಊರೆಲ್ಲ ಸುತ್ತಾಕಂಬಂದ್ರ ಸ್ವಾಮಿ. ನಾವಿನ್ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅವರೇ ಸೋತ್ಕೊಡೋರಲ್ಲ, ಅವ್ರಿಗೆ ಗೆದ್ದಿದ್ದೆಷ್ಟು 7,000-8,000 ಲೀಡ್ ಅಷ್ಟೇನೆ. ನಿಮ್ ಮಾತು ನಿಮ್ ಮಾತು ಇದೆಯಲ್ಲ ಸ್ವಲ್ಪ ಪ್ರಯತ್ನ ಅಂತ, ಸ್ವಲ್ಪ ಪ್ರಯತ್ನ ಮಾಡ್ರಿ, ಎಷ್ಟೋ ಜನ ಸೋತಾಗೋರು. ಹಾ ಅದನ್ನ ನಾವು ನೋಡಿ ಅಲ್ಲಿ ಸರಿ ಕರೆಕ್ಟ್ ಆಗಿ ಕ್ಲೀನ್ ಆಗಿ ನಾವು ನಾವೆಲ್ಲೊಂದ್ ಸ್ವಲ್ಪ ವರ್ಕ್ ಮಾಡಿದ್ರೆ ವಿಜಯೇಂದ್ರನೇ ಮನೆಗೆ ಹೊರತವರಲ್ಲ. ವಿಜಯೇಂದ್ರ ನೋಡ್ಕೊಂಡು ಓಟ್ ಹಾಕ್ಬೇಕು, ಲಾಸ್ಟ್ ಟೈಮ್ ಹಾಕ್ಬೋದಾಗಿತ್ತಲ್ಲ. ಆಯಾ ಪ್ರಜ್ವಲ್ ರೇವಣ್ಣ ಬಿಡಿ ಸರ್, ನೆಕ್ಸ್ಟ್ ಅವ್ರೆಲ್ಲಿ ಗೆಲ್ತಾರೆ ಸರ್? ನಮ್ಗೆ ಅವ್ರದ್ದು ಬಹಳ ಸಮಸ್ಯೆ ಇದೆಯಲ್ಲ ಅವ್ರದ್ದು. ಅದೇ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟವ್ರೆ, ಅದನ್ನೇ ಮುಂದಿನ ದಿನದಲ್ಲಿ ತೀರ್ಮಾನ ಆಗುತ್ತೆ, ಅದು ಅಷ್ಟು ಎಲೆಕ್ಷನ್ ಬಂದ್ಬಿಡ್ತದೆ, ಇರ್ಲಿ ಬಿಡಿ. ಅದಲ್ದೇನೆ ಯಡಿಯೂರಪ್ಪನವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಎರಡು ಬಾರಿನೂ ಮುಖ್ಯಮಂತ್ರಿ ಸ್ಥಾನ ಹೋಗುವಂತ ಯಾರು ಪ್ರಮುಖವಾದ ಕಾರಣಕರ್ತರು ಅಂತ ರಾಜ್ಯದ ಜನಗಳು ಗೊತ್ತಿರೋ ಸರ್? 2011 ರಿಸೈನ್ ಮಾಡುವಂತದ್ದು ಯಾರು ಸರ್ ಪ್ರಮುಖವಾದ ಕಾರಣಕರ್ತರು? ಮಾಧ್ಯಮಗಳು ಎಲ್ಲ ಕಡೆ ವರದಿ ಬಂದಿದೆ, ಚೆಕ್ಗಳಲ್ಲಿ ಲಂಚ ತಗೊಂಡ್ರಲ್ಲ ಸರ್, ಸಿಗ್ನೇಚರ್ ಇವರೇ ಹೊಡಿತಿದ್ರು ಅನ್ಬಿಟ್ಟು ಫೋರ್ಜರಿ ಮಾಡಿದ್ದಾರೆ ಸರ್. ಯಡಿಯೂರಪ್ಪ ಸಿಗ್ನೇಚರ್ ಇವ್ರ ಮಗನೇ ಫೋರ್ಜರಿ ಮಾಡೋಣ ಅನ್ಬಿಟ್ಟು ಕೋರ್ಟ್ ಅಲ್ಲಿ ಆರೋಪ ಸಾಬೀತಾಗಿತ್ತಲ್ಲ ಸರ್. ಎಸ್ ಸರ್. ಈಗಲೂ ಪ್ಯಾರಲಲ್ ಗವರ್ಮೆಂಟ್ 2019 ನಡೀತಾ ಇರುವಂತ ಗವರ್ಮೆಂಟ್ ನ ಬಿಲ್ಸಿ ಆಪರೇಷನ್ ಮೂಲಕ ಯಡಿಯೂರಪ್ಪ ಸಿಎಂ ಆದ್ಮೇಲೆ ಪ್ಯಾರಲಲ್ ಗವರ್ಮೆಂಟ್ ನಡೆಸ್ತಾ ಇದ್ರು ಅಂತ ಯಾರು ಸರ್ ಅಪಾತೆ ಮಾಡ್ತಿದ್ರು? ನಾವಲ್ಲ ಸರ್, ಬಿಜೆಪಿ ಅವ್ರು ಹೇಳ್ತಿದ್ರಲ್ಲ ಯತ್ನಾಳ ಆದಿಯಾಗಿ. ಎಸ್ ಸರ್. ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರದೇ ಆದಂತ ಆಳ್ನಿಟ್ಕೊಂಡ್ರು ಅಲ್ಲಿಗೆ ಹೋಗ್ಬೇಕು. ಯಡಿಯೂರ ವಿಜಯೇಂದ್ರ ಅವ್ರ ಪರ್ಮಿಷನ್ ಇಲ್ಲದೆ ಇಲ್ಲಿ ಏನೋ ನಡೀತಾ ಇಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿ ಹೈಕಮಾಂಡ್ಗೆಲ್ಲ ಚುಚ್ಚಿ ಯಡಿಯೂರಪ್ಪನ ಅನ್ಸೆರಮೋನಿಯಸ್ಲಿ ಮನೆಗೆ ಕಳಿಸಿರಲ್ಲ ಸ್ವಾಮಿ. ಅದಕ್ಕೆ ಕಾರಣಕರ್ತರು ಯಾರು? ಎಸ್ ಸರ್. ಅದು ಬಿಜೆಪಿ ಸ್ಪಷ್ಟಪಡಿಸ್ಲಿ. ಅಂತವ್ರನ್ನ ಇವತ್ತು ಬಿಜೆಪಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಎಲ್ಲಾರು ಹೊಂದಾಣಿಕೆ? ಈಗ ಬಸವರಾಜ ಬೊಮ್ಮಾಯಿ ಅವರು ಸೀನಿಯರ್ ಇದ್ದಾರೆ, ಈಶ್ವರಪ್ಪ ಅವರು ಸೀನಿಯರ್ ಇದ್ದಾರೆ, ಸಿ ಟಿ ರವಿ ಸೀನಿಯರ್ ಇದ್ದಾರೆ, ಆಮೇಲೆ ಯತ್ನಾಳ್ ಸೀನಿಯರ್ ಇದ್ದಾರೆ, ಗೋವಿಂದ ಕಾರಜೋಳ ಸೀನಿಯರ್ ಇದ್ದಾರೆ, ಆರ್ ಅಶೋಕ್ ಅಶ್ವಥ್ ನಾರಾಯಣ ಇವರೆಲ್ಲ ಫಸ್ಟ್ ಟೈಮ್ MLA ಮೋಸ್ಟ್ ಜೂನಿಯರ್ ಮೋಸ್ಟ್ ಮುಂದ್ಗಡೆ ಹೋಗಿ ಕೈ ಕಟ್ಟ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆಯಲ್ಲ ಅವ್ರಿಗೆ. ಅದನ್ನ ಅದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರ ಅನ್ನುವಂತ ದೊಡ್ಡ ಪ್ರಶ್ನೆ ಇದೆಯಲ್ಲ. ಅಲ್ಲ ಸೂಪರ್ ಸಿಎಂ ಆಗಿದ್ದವ್ರನ್ನೇ ಇಳಿಸಿದ್ದು ಈಗ ಇದನ್ನ ಈಗ ಒಪ್ಕೋತಾರ ಅಂತೇಳಿ. ಮತ್ತೆ ಆಮೇಲೆ ಇವ್ರು ಕರೆದ ಮೀಟಿಂಗ್ಗಳಿಗೆಲ್ಲ ಮುಕ್ತವಾಗಿ ಇವ್ರಿಗೆ ಬೆಂಬಲ ಕೊಡ್ತಾರೆ. ಎಲ್ಲೋ ಒಂದಷ್ಟು ಹುಡುಗರನ್ನ ಅವರು ಬಿಜೆಪಿ ಕಾರ್ಯಕ್ರಮ ಹೋದ ತಕ್ಷಣ ಒಂದಷ್ಟು ಜನ ಕಾರ್ಯಕರ್ತ ಕರ್ಕೊಂಡು ಜೈ ಜೈ ಅಂತಬಿಟ್ರೆ ಆಗ್ಬಿಡುತ್ತ ಸ್ವಾಮಿ. ಎಸ್ ಇಲ್ಲಿ ಇನ್ನೊಂದು ನಮಗಿರೋ ಬಲ್ಲ ಮಾಹಿತಿಗಳು ಮತ್ತೆ ಅತ್ಯಾಪ್ತ ಮೂಲಗಳ ಪ್ರಕಾರ ನಾಳೆ ಸೋಮಣ್ಣ ಅವರು ಒಂದು ರಾಜಕೀಯ ಅತ್ಯಂತ ಮಹತ್ವದ ಘೋಷಣೆ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಸೋಮಣ್ಣ ಅವ್ರು ಯಾವ ಕಾರಣಕ್ಕೂ ನೋಡಿ ಸರ್, ನಾವು ಹೇಳ್ತಾ ಇದ್ದೀವಿ, ನಾವು ಯಾರನ್ನು ಆಪರೇಷನ್ ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಏನಿಲ್ಲ. ನಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ನಮ್ಮ ಪಕ್ಷಕ್ಕೆ ಬರುವಂತದ್ದು ಇದ್ರೆ ನಾವು ಇನ್ವೈಟ್ ಮಾಡಿದೀವಿ, ಓಪನ್ ಮಾಡಿದೀವಿ, ವೆಲ್ಕಮ್ ಮಾಡ್ತೀವಿ. ನೋಡಿ ಮುಂದಿನ ದಿನಗಳಲ್ಲಿ ಎಷ್ಟು ಜನ ಬಿಜೆಪಿ ಎಷ್ಟು ಜನ ಜೆಡಿಎಸ್ ಇಂದ ಬಂದು ಸೇರ್ಕೋತಾರೆ ಕಾಂಗ್ರೆಸ್ ನನಗೆ ಅನ್ನುವಂತ ಕಾದು ನೋಡಿ. ಎಸ್ ಸರ್. ಅಂದ್ರೆ ಬಹಳಷ್ಟು ಜನ ಗುಳೆ 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 ಬಂದು ಗುಳೆ ಹಿಂದೆ ಬರ್ತಿದ್ರು, ಬರ ಬಂದಾಗ ಗುಳೆ ಹೊರಟಾಯ್ತಾರೆ. ಸೇಮ್ ದಿಟ್ಟೋ ಬಿಜೆಪಿ ಇಂದ ಜೆಡಿಎಸ್ ಇಂದ ಗುಳೆ ಬರ್ತಾರೆ ಕಾಂಗ್ರೆಸ್. ಎಸ್ ಸರ್. ಮತ್ತೆ ಜನಕ್ಕೆ ಒಂದು ಆಕ್ಷೇಪ ಸರ್, ಈಗ ಇಷ್ಟೆಲ್ಲ ಇವರು ಮಾತಾಡೋ ಜೆಡಿಎಸ್ ಮತ್ತೆ ಬಿಜೆಪಿ ಮಾತಾಡಕ್ಕೆ ಏನ್ ಕಾರಣ ಅಂದ್ರೆ, ಕಾಂಗ್ರೆಸ್ ಕೆಲವೊಂದು ಖಡಕ್ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರೆ, ಕೆಲವು ತನಿಖೆಗಳನ್ನ ಮಾಡಿ ಹಿಂದಿನ ಒಂದು ಭ್ರಷ್ಟಾಚಾರಗಳನ್ನ ಆಚೆ ಗೆಳೆದಿದ್ರೆ, ಇಷ್ಟೊತ್ತ ಈ ಎರಡು ಸೊಲ್ಲು ಅಡಗೋಗ್ತಿತ್ತು ಅಂತ ಮಾಡ್ತೀವಿ. 100-100 5 ಬಹಳ ಪ್ರಮುಖವಾದ ಭ್ರಷ್ಟಾಚಾರಗಳ ವಿರುದ್ಧ ತನಿಖೆಯನ್ನ ರಿಟೈರ್ಡ್ ಜಡ್ಜ್ಗಳ ಮೂಲಕ ಮಾಡಿಸ್ತಾ ಇದೀವಿ. ಒಂದು PSI ಹಗರಣ, ಇನ್ನೊಂದು ಕೋವಿಡ್ ಹಗರಣ, ಇನ್ನೊಂದು ಇದು ಎಕ್ಸಾಮಿನೇಷನ್ PSI ಆಯ್ತಲ್ಲ, ಕೋವಿಡ್ ಹಗರಣ, ಆಮೇಲೆ ಇದು ನಿಮ್ಗೆ ಬಿಟ್ಕಾಯಿಂದು. ಎಸ್ ಸರ್. ಇದು ನಾಲ್ಕು ತನಿಖೆ ನಡೀತಾ ಇದೆ. 3 ಗಡುವನ್ನ ಕೊಟ್ಟಿದೀವಿ, 3 ರೆಪೋರ್ಟ್ ಬರುತ್ತೆ. ಇವ್ರನ್ನ ವದ್ದು ಒಳಗಡೆ ಹಾಕುವಂತ ಕೆಲಸವನ್ನ ಮಾಡೇ ಮಾಡ್ತೀವಿ. ಭ್ರಷ್ಟಾಚಾರ ಇನ್ನೊಂದು ಭ್ರಷ್ಟಾಚಾರ ರಾಜ್ಯದಲ್ಲಿ ಎಲ್ಲಾ ಟೆಂಡರ್ ಅಲ್ಲಿ ಏನ್ ಭ್ರಷ್ಟಾಚಾರ ಆಗಿದೆ ಅದ್ರ ಬಗ್ಗೆ ಒಂದು ತನಿಖೆ ಮಾಡುವಂತದ್ದು ಹಾಕಿದೀವಿ. BBF ಮೇಲೆ ಆಗಿರುವಂತ ಭ್ರಷ್ಟಾಚಾರ, ನಾಲ್ಕು ತನಿಖೆ ನಡೀತಾ ಇದೆ ಸರ್. 4 ತಿಂಗಳು ಟೈಮ್ ಕೊಟ್ಟಿದೀವಿ, ಅದು ಮುಗಿತಾ ಬಂತು, ಡಿಸೆಂಬರ್ ಒಳಗಡೆ ಬರುತ್ತದೆ.
ಅಂದ್ರೆ ಈಗ ಈ ಎಲ್ಲಾ ತನಿಖೆ ಹಗರಣಗಳು ಆಚೆ ಬಂದ್ರೆ ನಮ್ಗೆ ಬಿಜೆಪಿಯ ಕರ್ಮಕಾಂಡಗಳು ಮತ್ತು ಅದ್ರ ಜೊತೆಗೆ ಜೆಡಿಎಸ್ ನ ಒಂದು ಕರ್ಮಕಾಂಡಗಳು ಆಚೆ ಬರ್ತವೆ. ಆಚೆ ಬರ್ತವೆ ಅಂತಾನೆ ಅನ್ನೋದಕ್ಕೆ ದಿನ ಬೆಳಗ್ಗೆ ಎದ್ದು ಜನಗಳನ್ನ ಡೈವರ್ಟ್ ಮಾಡಕ್ಕೆ ಬಾಯಿ ಬಂದಾಗೆ ಸುಳ್ಳು ಹೇಳ್ಕೊಂಡು ಕುಮಾರಸ್ವಾಮಿ ಸುಪಾರಿ ಕೊಟ್ಟು ಕುಮಾರಸ್ವಾಮಿ ಅವ್ರ ಮೂಲಕ ಮಂಚಾನೆ ಹುಡುಕ್ತಾರೆ, ಮಂಚ ಸೋಫಾ. ಅಯ್ಯೋ, ಯಾವ್ದಾದ್ರು ದಾಖಲೆ ಬಿಡುಗಡೆ ಮಾಡಿ. ದಾಖಲೆ ಇಲ್ದೇನೆ ಸುಮ್ ಸುಮ್ನೆ ಎಲ್ಲಾದ್ರೂ ಸುಳ್ಳು ಹೇಳ್ಕೊಂಡು ಹೋಗೋದಕ್ಕೆ ಕಷ್ಟ ಆಗ್ತಾ ಇರ್ತದೆ. ನನಗೆ ಗೊತ್ತಾಗುತ್ತೆ, ಅದಕ್ಕೆ ನಾವು ಕೌಂಟರ್ ಮಾಡ್ತೀವಿ. ಈಗ ಇವರು ನಮ್ಮ ಕೆ ಎಸ್ ಡಿ ಎಲ್ ಚೇರ್ಮನ್ ಆಗಿದ್ರಲ್ಲ ಶಾಸಕ, ವಿರೋಧ ಮಾಡಾಳ್ ಮಾಡಾಳ್ ವಿರೋಧಪಕ್ಷಪ್ಪ, ಅವ್ರ ವಿರುದ್ಧ ತನಿಖೆಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ಏನು ಕಾನೂನಿನ ಇದನ್ನ ಕೇಳಿದಾರೆ ಅಂತ ಮಾಹಿತಿ ಇದೆ ಸರ್. ಹೌದಾ? ಇಲ್ಲ ಸರ್, ಲೋಕಾಯುಕ್ತಕ್ಕೆ ತನಿಖೆ ಅವರೇ ಲೋಕಾಯುಕ್ತರ ರೈಡ್ ಮಾಡಿದ್ದಲ್ಲ ಸರ್, ನಾವೇನ್ ತನಿಖೆ. ಅಲ್ಲ, ಅವ್ರ ವಿರುದ್ಧ ಚಾರ್ಜ್ಶೀಟ್ ಸಲ್ಲಿಸೋದಕ್ಕೆ ಇವರು ಅವರು ಶಾಸಕರಾಗಿದ್ದರಿಂದ ಇವ್ರದ್ದು ಸ್ಪೀಕರ್ ಅನುಮತಿ ಬೇಕಾ? ಏನಕ್ಕೆ ವಿಳಂಬ ಆಗ್ತಾರೆ ಅಂತ ಯಾರೋ ಒಂದು ಪ್ರಶ್ನೆ ಕೇಳಿದಾರೆ ನಮ್ಮ ಚಾನಲ್. ಇಲ್ಲ 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 ಇಲ್ಲ, ವಿರೂಪಾಕ್ಷ ಮಾಡೋಳು ಈಗ ಶಾಸಕರಲ್ಲ. ಮತ್ತೆ ಲೋಕಾಯುಕ್ತ ರೈಡ್ ಆಗಿ ಅದನ್ನ ಲೋಕಾಯುಕ್ತ ತನಿಖೆ ಮಾಡ್ತಾರೆ. ಈಗ ಅವ್ರ ಮಾಜಿ ಶಾಸಕರು, ಅವ್ರ ಮೇಲೆ ನೀವು ಚಾರ್ಜ್ಶೀಟ್ ಸಲ್ಲಿಸೋದಕ್ಕೆ ತೊಂದರೆ ಇಲ್ಲ? ಏನಿಲ್ಲ ಸರ್, ಲೋಕಾಯುಕ್ತ ಪೊಲೀಸ್ ಮಾಡೋದು, ಅವ್ರು ಮಾಡ್ತಾರೆ, ರಾಜ್ಯ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಅಂತಿಮವಾಗಿ ಬಿಜೆಪಿಯ ಆಗ್ತಕ್ಕಂತ ಬದಲಾವಣೆಗಳು ಕಾಂಗ್ರೆಸ್ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ, ಲೋಕಸಭಾ ಚುನಾವಣೆ ಅತ್ಯದ್ಭುತ ಗೆಲುವು ಸಾಧಿಸಲು ಅವಕಾಶ ಇದೆ. ಇಲ್ಲ, ಸುಮ್ಮನೆ ಸುಮ್ಮನೆ ಇವರು ಜನಗಳನ್ನ ಈ ಚಿಕ್ಕ ಮಕ್ಕಳಿಗೆ ಊಟ ಮಾಡಿದ್ರೆ ಅಳಿಸಿದ್ರೆ ಎದುರ್ಸ್ತಾರ ನೋಡಿ, ಗುಗ್ಗಯ್ಯ ಬಂದ ಗುಗ್ಗಯ್ಯ ಬಂದ ಅಂತ ಆ ತರ ಗುಗ್ಗಯ್ಯ ಬಂದ ಅಂತ ಹೇಳ್ಕೊಂತಾರ, ಯಾರನ್ನ ಎದುರಿಸ್ತಾರೆ ಇವರು? ಎಸ್ ಸರ್, ಇದಾಗಿತ್ತು ಎಂ ಲಕ್ಷ್ಮಣ ಅವ್ರ ಜೊತೆ ಮಾತುಕತೆ. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಬಗ್ಗಲ್ಲ ಮತ್ತು ತನ್ನ ಒಂದು ಗುರಿಯನ್ನು ತಲುಪುತ್ತೆ, ಅತಿ ಹೆಚ್ಚು ಬಹುಮತವನ್ನು ಮುಂದೆ ಇನ್ನೊಂದು ಬೆಂಬಲಿಸಿ. ಸಿಯಾನ್ ಚಾನೆಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.